ಸ್ನೇಹಿತ ಮಿತ್ರರೇ, ಲಿಂಗಾಯತ ಧರ್ಮ ಬೆಳೆಸಲಿಕ್ಕೆ ತನ್ನ ಆಡಳಿತದ ಉದ್ದಗಲಕ್ಕೂ ಶ್ರಮಿಸಿದ ತ್ಯಾಗವೀರ ರಾಜ ಹಂಡೆ ಹನುಮಪ್ಪ ನಾಯಕ ಹನುಮಪ್ಪಗೌಡ. ಈ ಪಾಳೆಯಗಾರ ಸಾಕಷ್ಟು ವಿರಕ್ತ ಮಠಗಳಿಗೂ ಧಾರ್ಮಿಕ ಸಂಸ್ಥೆಗಳಿಗೂ ಪ್ರೋತ್ಸಾಹ ನೀಡಿ ದಾನಗತ್ತಿಗಳನ್ನು ನೀಡಿ ಈ ಹನುಮಪ್ಪ ನಾಯಕ ವೀರಶೈವನಾಗಿದ್ದರು. ಅನ್ಯ ಧರ್ಮೀಯ ಮಠ ಮಾನ್ಯಗಳಿಗೂ ದಾನಗತ್ತಿ ನೀಡಿ ಅನ್ಯ ಧರ್ಮ ಸಹಿಷ್ಣುತೆಯನ್ನ ಗುರುವರ್ಗದಲ್ಲಿ ಬಿತ್ತಿ ಔದಾರ್ಯಗಳನ್ನು ತೋರಿಸಿಕೊಟ್ಟಿದ್ದಾನೆ. ಹನುಮಪ್ಪ ನಾಯಕನ ಬಗ್ಗೆ ಕಾವ್ಯ ಹೀಗೆ ವರ್ಣಿಸುತ್ತದೆ. ಈ ರಾಜಹಂಡೆಯ ಹನುಮಪ್ಪ ನಾಯಕನು ಚಂದ್ರ ಪ್ರೌಢನಾಗಿ ಆ ಮಹಿಪತಿಗೆ ಮೆಚ್ಚುಗೆಗೆ ಕೊಡುವಂತಹವನಾಗಿ ಹಂಡೆ ವಂಶದ ಕುಲಾರ್ತಿ ಚಂದ್ರನಾಗಿ ವಿಖ್ಯಾತಿ ಹೊಂದಿದವನು. ಅಲ್ಲದೆ ಶಿವಪೂಜಾ ಪರತಂತ್ರ ಚಿತ್ತನು, ಸತ್ಯಾಶ್ರಯ ಕಲಾಶಾಲೆಯು, ಶಿವಭಕ್ತ ಪ್ರಿಯನು, ಶಿವಾಲಯಗಳನ್ನು ನಿರ್ಮಿಸುವುದರಲ್ಲಿ ಯೋಗ್ಯನು, ಶಿವಯೋಗನಾಶ್ರಯನಾಗಿ ಒಪ್ಪಿ ವಿಜಯ ಪರಂಪರೆಯನ್ನು ಹೊಂದಿದವನು, ಎಲ್ಲರ ಮೆಚ್ಚುಗೆಯನ್ನು ಪಡೆಯುತ್ತಾ ಮಹಾಭೋಗ ಕ್ಷಮಾಶಾಲಿಯಾಗಿದ್ದವನು ಈ ಹಂಡೆ ಹನುಮಕ್ಷತೀಶನು. ಹಂಡೆ ಹನುಮಪ್ಪ ನಾಯಕನು ಮೂಲತಃ ವೀರಶೈವ ಹಂಡೆ ಲಿಂಗಾಯತರಾದರೂ ಇವನು ಹಾಗೂ ಇವನ ವಂಶಜರು ತಮ್ಮ ಲಿಂಗಾಯತ ಧರ್ಮದ ಉನ್ನತಿಗಾಗಿ ಸಾಕಷ್ಟು ಶ್ರಮಿಸಿದ್ದಾರೆ. ವೀರಶೈವ ಲಿಂಗಾಯತ ಧರ್ಮ ಸಂಸ್ಕೃತಿಯ ಸಂವರ್ಧನೆಗಾಗಿ ತಮ್ಮ ಆಡಳಿತ ಪ್ರದೇಶದ ಉತ್ಪನ್ನದಲ್ಲಿ ಕೆಲ ಭಾಗವನ್ನ ಮೀಸಲಿಟ್ಟಿದ್ದರು. ಇವರು ತಮ್ಮ ಅಧಿಕಾರ ವ್ಯಾಪ್ತಿಯ ಪ್ರದೇಶದಲ್ಲಿ ಅನೇಕ ಮಠಮಾನ್ಯಗಳನ್ನು ಸ್ಥಾಪಿಸಿದರು. ಕ್ರಿಸ್ತ ಶಕ 1510ರಲ್ಲಿ ಬಿಜಾಪುರದ ಎರಡನೆಯ ಇಬ್ರಾಹಿಂ ಅಲಿ ಆದಿಲ್ ಶಾನಿಂದ ಸಣ್ಣದು ಪಡೆದುಕೊಂಡು ಹಂಡೆ ಹನುಮಪ್ಪ ನಾಯಕನು ಬಳ್ಳಾರಿಗೆ ಬಂದು ಪಾಳೆಪಟ್ಟನ್ನು ಸ್ಥಾಪಿಸಿದನು. ಮುಂದೆ ಹನುಮಪ್ಪ ನಾಯಕನ ಛತ್ರ ಛಾಯೆ ಆಂಧ್ರಪ್ರದೇಶದ ನಂದ್ಯಾಳ, ಕಣಿಕಲ್ಲು, ಕುಂದರ್ಪಿ, ಧರ್ಮಾವರ, ದುಗ್ಗರಾಯಪಟ್ಟಣ ಹಾಗೂ ಅನಂತಪುರದವರೆಗೂ ಹರಡಿ ವಿಶಾಲ ವ್ಯಾಪ್ತಿಯ ಸಾಮ್ರಾಜ್ಯಕ್ಕೆ ಅಣಿಯಾಗಿ ರಾಜ್ಯದ ಚುಕ್ಕಾಣಿಯನ್ನು ಹನುಮಪ್ಪ ನಾಯಕರು ಹಿಡಿದ. ಯಾವುದೇ ಒಂದು ರಾಜವಂಶ ಹೊಸದಾಗಿ ರಾಜ್ಯ ಸ್ಥಾಪನೆ ಮಾಡಿದಾಗ ಮೊಟ್ಟ ಮೊದಲು ಅವರು ಕೈಗೊಳ್ಳುವ ಕೆಲಸ ದೇವಾಲಯಗಳ ನಿರ್ಮಾಣ ಅಥವಾ ಈಗಾಗಲೇ ಅಸ್ತಿತ್ವದಲ್ಲಿರುವ ದೇವಾಲಯದ ಮಠ ಮಾನ್ಯಗಳಿಗೆ ದಾನ ದತ್ತಿಗಳನ್ನು ಕೊಡುವುದು. ಏಕೆಂದರೆ ಸಾಮಾನ್ಯ ಜನರಲ್ಲಿ ತಾವು ಧರ್ಮಾವಲಂಬಿಗಳೆಂದು ಭಾವನೆ ಮೂಡಿಸಿ ಮುಂದಿನ ತಮ್ಮ ರಾಜಕೀಯ ಧಾರ್ಮಿಕ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಜನಸಾಮಾನ್ಯರಿಂದ ಪ್ರೀತಿ ಬೆಂಬಲ ಪಡೆಯುವುದಾಗಿತ್ತು. ಒಂದು ಧರ್ಮದ ಅರಸು ಮನೆತನದವರು ಅವರ ಧರ್ಮಕ್ಕೆ ಸೇರಿದ ಧರ್ಮಗುರುಗಳಿಗೆ ಮಠಮಾನ್ಯಗಳಿಗೆ ದಾನ ದತ್ತಿಗಳನ್ನು ನೀಡುತ್ತಿರುವುದು ಹಿಂದಿನಿಂದಲೂ ಬಂದ ಸಂಪ್ರದಾಯ. ಲಿಂಗಾಯತ ಧರ್ಮ ಕೊಟ್ಟೂರು ಪೀಠ ಹಂಡೆ ವಸೀರ ಅರಸು ಮನೆತನದ ರಾಜಗುರುಗಳು ಶ್ರೀ ಕಪ್ಪಿನ ಚನ್ನಬಸವ ಮಹಾಸ್ವಾಮೀಜಿಗಳು, ಬಳ್ಳಾರಿ ಹೊಸಪೇಟ ಹಂಡೆ ಹನುಮಪ್ಪ ನಾಯಕರು ಕ್ರಿಸ್ತ ಶಕ 1517ರಲ್ಲಿ ನೀಡಿದ ದಾನ ಪತ್ರಗಳು 4 ಸಲ ತಾಮ್ರ ಪತ್ರಗಳ ರೂಪದಲ್ಲಿ ಹಾಗೂ ಕ್ರಿಸ್ತ ಶಕ 1519ರಲ್ಲಿ 2 ಸಲ ತಾಮ್ರ ಪತ್ರದ ದಾನ ಪತ್ರಗಳು ಹಾಗೂ ಕ್ರಿಸ್ತ ಶಕ 1521ರಲ್ಲಿ ಕೊಟ್ಟೂರು ಪೀಠದ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ಒಲಿಯಲ್ಲಿ ಬರುವ ಶಾಖಾ ವಿರಕ್ತ ಮಠಗಳು 10. ಕೊಟ್ಟೂರು ಪೀಠದ 10 ಶಾಖಾ ವಿರಕ್ತ ಮಠಗಳಿಗೆ ದಾನಗತ್ತಿ ನೀಡಿದ ಹನುಮಪ್ಪ ನಾಯಕ ಹಾಗೂ ಕ್ರಿಸ್ತ ಶಕ 1537ರಲ್ಲಿ ದಾನಗತ್ತಿ ಒಟ್ಟು 3000 ಎಕರೆ ಮೇಲ್ಪಟ್ಟು ಭೂಮಿಯನ್ನು ದಾನಗತ್ತಿಯಾಗಿ ಪಟ್ಟ ಹನುಮಪ್ಪ ನಾಯಕನನ್ನು ತಾಮ್ರ ಪತ್ರಗಳ ದಾನ ಪತ್ರದಲ್ಲಿ ವೀರಶೈವ ಸಂಪನ್ನರಾದ ರಾಜಹಂಡೆಯ ಹನುಮಪ್ಪ ನಾಯಕ ಎಂದು ದಾಖಲಾಗಿದೆ. ಹಾಗೂ ಬಳ್ಳಾರಿ ಮತ್ತು ಆಂಧ್ರಪ್ರದೇಶದ ಅನಂತಪುರ ಪ್ರಾಂತ್ಯಗಳಲ್ಲಿ ಹನುಮಪ್ಪ ನಾಯಕನು ಹೆಚ್ಚಾಗಿ ವೀರಶೈವ ಧರ್ಮೀಯ ಶಿವನ ದೇವಾಲಯವನ್ನು ಕಟ್ಟಿಸಿದರಲ್ಲದೆ ಬಸವೇಶ್ವರ, ಸಂಗಮೇಶ್ವರ, ವೀರಭದ್ರೇಶ್ವರ ದೇವಾಲಯಗಳನ್ನು ಕಟ್ಟಿಸಿದ್ದು ತಾವೆಲ್ಲ ಇಂದಿಗೂ ನೋಡಬಹುದು. ನಮಸ್ಕಾರ.